house is good. Fantastic. Are you Mr. Ishwaraya? ಹೌದು ಮಾ, ನಾನೇ ಈಶ್ವರಯ್ಯ. ಈ ಮನೆ ನಿಮ್ದೇನಾ? ಹಾ, ಈ ಮನೆ ನಂದೇ. ನೀವು ಸ್ಟೇಟಿಂದ ಬಂದಿದ್ದೀರಾ ಇಲ್ಲ ಸೆಂಟ್ರಲ್ ಇಂದ ಬಂದಿದ್ದೀರಾ? ಆರಿಂದ ಬಂದಿದ್ದೀನಿ. ಮೈ ನೇಮ್ ಇಸ್ ಮಿಸ್ ಚೆನ್ನಾ. ನಾನು ಈ ಮನೆಗೆ ಹೊಸ್ದಾಗಿ ಸೇರಿದ್ದು. ಏ ತಾಳು ತಾಳು ತಾಳು, ನಾನು ಹೇಳ್ತೀನಿ. ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಮೊನ್ನೆ ಒಬ್ಳ ಹತ್ರ ಮಾತಾಡಿದೀನಿ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಕೆಲಸ ತೊಳ್ಬೇಕಾಯ್ತಾನೋ ನಿನಗೆ? ಮನೆ ಹೆಂಗಸರು ಸ್ಟ್ರೈಕ್ ಮಾಡಿದ್ರಲ್ಲ, ನಮ್ಮನ್ನೇ ಕೈಲಾಗ್ದಾರು ಅಂದ್ರಲ್ಲ, ಅದಕ್ಕೆ ಅವ್ರಿಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ವಿಶಾಲ ನಯನೆ ಕಮಲ ವದನೆ ಪ್ರಿನ್ಸ್ ಅಲಿನ ಕರ್ಕೊಂಡ್ ಬಂದಿದೀವಿ. ಏನು ಪ್ರಿನ್ಸ್ ಅಲಿನ? ಎಸ್ ಫಾದರ್. ಐದು ಜನ ಗಂಡನರಿರೋಳು ಪಾಂಚಾಲಿ, ಇವಳು ಈ ಮೂರು ಜನಕ್ಕೆ ಕೆಲಸ ಮಾಡೋಕ್ ಬಂದಿರೋಳು, ಆದ್ರಿಂದ ತ್ರಿಂಚಾಲಿ. ಅವಳು ಸ್ವಂತ ಅಳ್ಳಾಡ್ಸೋ ನಿಲ್ಸುಂಡ್ರು, ಒಳ್ಳೆ ರುಬ್ಬೋಗುಂಡ್ ಸೌಂಡ್ ಬರ್ತಾ ಇದೆ. ಅಪ್ಪ ಇದು ರುಬ್ಬಿಂಗ್ ಟೈಮ್, ಕೆಲ ತಗೊಂಡ್ ಹೊಡೆಯೋರ್ ಇಲ್ಲ ಅಂದ್ರೆ ಎಲ್ಲ ರುಬ್ಬಿಂಗ್ ಟೈಮೇ. ಹೆಂಡತಿರ್ ಕೈಲಿ ಕೆಲಸ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ದಿರ ಹೇಳಿಗಳ? ಯಾವಳು ಇಂಗ್ಲಿಷ್ ನೋಡ್ ಕರ್ಕೊಂಡ್ಬಂದು ಅವಳ ಕೈಲಿ ಕೆಲಸ ಮಾಡಿಸ್ಕೊತಾ ಇದ್ರಲ್ರು, ಅವಳೆ ನಗುತ್ತಾಳು ಅಳುತ್ತಾಳು ಒಂದು ಗೊತ್ತಾಗಲ್ವಲ್ರು. ನೋವಳು ನೋ ನಗು ಆಲ್ವೇಸ್ ಹ್ಯಾಪಿ. ಲೇ ಇವಳ ಸಂಬಳ ಎಷ್ಟು? ಹದಿನೈದು ಸಾವಿರ. ಇಪ್ಪತ್ತು ರೂಪಾಯಿ. ಇಪ್ಪತ್ತು ರೂಪಾಯಿ? ಇಪ್ಪತ್ತು ರೂಪಾಯಿ. ಅಮ್ಮ ಇಂಗ್ಲಿಷ್ ಮಾಯಾಂಗಿನಿ, ನನ್ನ ಮಕ್ಕಳು ದಡ್ಡನ ಮಕ್ಕಳು ಗೊತ್ತಿಲ್ಲದೆ ಇಪ್ಪತ್ತು ರೂಪಾಯಿ ಮಾತಾಡ್ಬಿಟ್ಟಿದ್ದಾರೆ. ಒಂದ್ ಐದು ರೂಪಾಯಿ ಕಡಿಮೆ ಮಾಡ್ಕೋ. ಹದಿನೈದು ರೂಪಾಯಿ ಖಾಯಂ. ಯಾಕ್ರಿ ಆ ಓಲ್ಡ್ ಮ್ಯಾನ್ 15 ರೂಪೀಸ್ ಅಂತಾರೆ? ಕೊಡೋರ್ ನಾವ್ ತಾನೆ, ನಮ್ಮ ಅಪ್ಪಂಗ್ ಅಷ್ಟೇ ಅಂತ ಹೇಳು. ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರೆ ನಿನ್ನ ನಮ್ಮನ್ನ ಈ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ. ತ್ರಿಂಚಾಲಿ ಈಗ ನಿನ್ನ ಕೈ ಚಳಕ ತೋರ್ಸು, ನಮ್ಮನ್ನ ಗೆಲ್ಸು. ಅಯ್ಯಯ್ಯೋ ಅಪ್ಪಪ್ಪ ನಾನು ನಿಂಗೆ ಸೋತೆ. ಅಮ್ಮಮ್ಮ ಅಯ್ಯಯ್ಯೋ ನೀ ತುಂಬಾ ಜಾಣೆ. ಅಷ್ಟೆಲ್ಲ ಡಾರ್ಲಿಂಗ್. ಇಲ್ಲಿ ಬಾ ಡಾರ್ಲಿಂಗ್. What can I do for you? ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ನಾನ್ ಏನ್ ಮಾಡ್ಲಿ? ಏನು ಮಾಡ್ಬೇಡ, ಸ್ವಲ್ಪ ಉಜ್ಜು ಈ ಗುಂಡನ್ನ. ಬಿಲ್ಲೆಯಿಂದ ಉಜ್ಜಲ? ಅದೇ ಈ ಸೋಪ್ ಬಿಲ್ಲೆಯಿಂದ. ಓ ಬೇಡ, ಈ ಶಾಂಪೂಯಿಂದ ಉಜ್ಜು. ಏನಾಯ್ತು ಡಾರ್ಲಿ? ಸೋಪ್ ನೋಡಿ ಕಣ್ಣಲ್ಲಿ ತುರಿ ಉರಿ ಉರಿ ಆಗ್ತಿದೆ. ನೀವು ಸ್ವಲ್ಪ ತಡ್ಕೊಂಡ್ರೆ ಒಂದ್ಸರ್ತಿ ಊದ್ತೀನಿ. ಮೀಡಿಯಂ ಆಗುವುದು. ಏನಾಯ್ತು? ತೋರಿರೋದು ಒಂದ್ ಕಡೆ, ಊದ್ತಿರೋದು ಇನ್ನೊಂದ್ ಕಡೆ. ಓ ಹಾಗ, ಎಲ್ಲಿ ತೋರ್ಸು? ಅಯ್ಯ ನಾನಿಲ್ಲಾಂದ್ರೆ ಬಿಸ್ಕಿಲ ವಿಷ ಹಾಕೊಂಡು ಕುಡ್ತೀನಿ ಅಂದಿದ್ರು. ಈಗ ಆ ಪುಸ್ಕಿನ ಜೊತೆ ಸೇರ್ಕೊಂಡು ಟಸ್ ಬುಸ್ ಅಂತ ಕಣ್ಮಿಡಿಸ್ತಾ ಇದ್ದಾರೆ. ಸ್ಟೆಲ್ಲಾ ಡಾರ್ಲಿಂಗ್, ಕಮಾನ್ ಕಮಾನ್. ನಾಚಿ ವಾವ್, ವಾಟ್ ಎ ಸೆಕ್ಸ್ ಅಪೀಲ್. ಸ್ಟೆಲ್ಲಾ ಡಾರ್ಲಿಂಗ್. ಯೆಸ್ ಡಿಯರ್. ಈ ಮೈಸೂರು ಸ್ಯಾಂಡಲ್ ಸೋಪ್ ಇಂದ ನನ್ ಬೆನ್ನು ಉಜ್ತೀಯಾ? ಲೆಟ್ಸ್ ಗೋ. ಬಾ ಬಾ. ನಿನ್ನೆಗದ್ ಬಿಸಾಯ ಪ್ರೇಮ ನೋಡ್ಗೇನೆ, ನಿನ್ ಗಂಡ ಅವಳನ್ನ ಕರೆದು ಬೆನ್ನು ಉಜ್ಜಿಸ್ಕೊತಿದ್ದಾನೆ. ಅಯ್ಯ ಆ ಕೋಣನ್ ಬೆನ್ನು ಯಾರು ಉಜ್ಜಿದ್ರೇನು? ಪೂರ್ ಲೇಡಿ. ಅಪ್ಪ ಎಲ್ಲ ಇವಣ ಕೊಡೋ 20%ಗೆ 50% ಬಳಸ್ತಾ ಇದಾನಲ್ಲ. ಸ್ಟೆಲ್ಲಾ ಡಾರ್ಲಿಂಗ್, ವಾಟ್ ಇಯರ್? ದಿನ ಎಲ್ಲ ಅವನಿಗೆ ಅಭಿಷೇಕ ಮಾಡ್ತಾ ಇದ್ರೆ ಇಲ್ಲಿ ನಂದು ನೆಟ್ಗಾಗೋಗಿದೆ. ಬರ್ತೀನಿ ಬರ್ತೀನಿ. ಸ್ಟೆಲ್ಲಾ ಈ ಬರ್ಲೇ ಉಜ್ಜಿಲ್ಲ. ಯು ನಾಟಿ, ನಾನು ಯಾವ ಕೆಲ್ಸನೂ ಅರ್ಧದಲ್ಲಿ ನಿಲ್ಸಲ್ಲ. ಈಗ ಬರ್ತೀನಿ. ಅಮ್ಮಮ್ಮ ಎಂತ ಏಟು ಕೊಟ್ಟೆ, ಅಮ್ಮಮ್ಮ ಎಂತ ನೋವಕ್ಕೊಂಡೆ. ಅಬ್ಬಾ
ನಿಮ್ ಬ್ರದರ್ ಕರಾಟೆ ಚಾಂಪಿಯನ್? ನಾನು ಕಬಡ್ಡಿ ಚಾಂಪಿಯನ್. ಈ ಗುಂಡು ನೆಂದು ನೆಂದು ನೆಟ್ಗಾಗ್ ಹೋಗಿದೆ. ಮೊದ್ಲು ಉಜ್ಜು. ಓ ಮೈ ಗಾಡ್, ನೆಂದು ನೆಂದು ನೆಟ್ಗಾದ್ರೆ ಸೊಟ್ಟಗಾಗೋದೇ ಪ್ರತೀತಿ. ನೀವು ಕೂಡ ಪದ್ಯ ಹೇಳ್ತೀರಾ? ಡ್ಯಾಡಿ, ಇವ್ರು ಯಾರು? ಇವಳು ನಿಮ್ ಮಮ್ಮಿ ಕಣೋ. ಮತ್ತೆ ಆ ಮಮ್ಮಿ? ಅದು ಮಮ್ಮಿ ಅಲ್ಲ, ಬರೀ ಡಮ್ಮಿ. ಆ ಡಮ್ಮಿನ ಪಕ್ಕದಲ್ಲಿ ಇಟ್ಕೊಂಡು ನನ್ನ ಡಮ್ಮಿ ಅಂತೀಯಾ? My heart is beating, la 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 la. ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ಓ ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗಡೆ ಬಾ. ವಾಟ್? ಇಲ್ಲಿ ಸೊಳ್ಳೆ ಕಚ್ಚುತ್ತೆ, ಒಳಗ ಬಾ. ವೈಫ್? ವೈಫ್? ಅವಳು ನೈಫ್, ಒಳ್ಳೆ ತಂತಿ ಇಲ್ದಿರೋ ವೀಣೆ ತರ. ಸೊಳ್ಳೆ ಕಚ್ಚಿತ್ತು ಒಳಗು ಬಾ ಅಂದ್ರೆ ಸಾಯ್ತಾಳೆ. ನೀನು ಮುದ್ದಾಗಿದ್ಯಾ? ಮುದ್ದಾಗಿ ಮೂರ್ ಸಾರಿ ಕರಿತೀನಿ, ಒಳಗಡೆ ಬರ್ತೀಯಾ? ಸೊಳ್ಳೆ ಕಚ್ಚುತ್ತೆ ಒಳಗು ಬಾ, ಸೊಳ್ಳೆ ಕಚ್ಚುತ್ತೆ ಒಳಗು ಬಾ, ಸೊಳ್ಳೆ ಕಚ್ಚುತ್ತೆ ಒಳಗು ಬಾ. ಅಯ್ಯೋ ಸೊಳ್ಳೆ ಕಚ್ಚುತ್ತೆ, ಸೊಳ್ಳೆ ಕಚ್ಚಿ ತೊಳಗ ಬಾ, ಸೊಳ್ಳೆ ಕಚ್ಚಿ ತೊಳಗ ಬಾ, ಸೊಳ್ಳೆ ಕಚ್ಚುತ್ತೆ ಒಳಗ ಬಾ. ಸ್ಟೆಲ್ಲಾ, ಸ್ಟೆಲ್ಲಾ ಡಾರ್ಲಿಂಗ್. ಓ ಡಾರ್ಲಿಂಗ್, ವಾಟ್ ಆರ್ ಯು ಡೂಯಿಂಗ್? ದಾರ, ಅಪ್ಪಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಓಕೆ, ನಿನ್ಗೇನ್ ಬೇಕು ಚಿನ್ನ? ವಾಟ್ ಈಸ್ ಯುವರ್ ಸ್ವೀಟ್ ಸೈಜ್? 36. ಇನ್ನೊಂದು? ಅಯ್ಯೋ ಚಿನ್ನ, ನೀನ್ ಬಾತ್ರೂಮ್ ಅಲ್ಲಿ ನನ್ ಮೈ ತಿಕ್ಕುವಾಗ ಒಂದ್ ಸ್ಮೈಲ್ ಕೊಟ್ಟಿಯಲ್ಲ, ಎಲ್ಲಿ ಇನ್ನೊಂದ್ಸಲಿ? ಅಯ್ಯೋ ನಗು ನಗು ದಾನಲಿ. ನೀನು ಡಾರ್ಲಿಂಗ್. ಕಾಲಡಿ ನಕ್ಕಿ, ಆ ಕಾಲಡಿ ಗಂಡ ಹೇಳಿದರೆ ಕೇಳಬೇಕ, ಈ ಗಂಡಿಗೆ ಜೈ 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 ಎನ್ನಬೇಕ. ಸ್ಟೆಲ್ಲ ಚಿನ್ನ, ಸ್ಟೆಲ್ಲ ಡಾರ್ಲಿಂಗ್. ಎಸ್ ಡಾರ್ಲಿಂಗ್, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಕೆ. ನಿನಗೆ ನನ್ನ ನೆನಪು ಬಂದು ಬೋರ್ ಹೊಡೆದ್ರೆ? ವಾಟ್ ಡಿಡ್ ಯು? ಅಡ್ಡಿ ಒಂದ್ ಫೋನ್. ಏ ಮಕ್ಕಳ, ಮಮ್ಮಿ ನೀ ಟಾಟಾ ಮಾಡ್ರು. ಏಯ್ ಅಡ್ಡಮ್ಮಿ ಮಮ್ಮಿ ಗಲ್ರು, ಈ ಒರಿಜಿನಲ್ ಮಮ್ಮಿಗೆ ಟಾಟಾ. ಬಾಯ್ ಬಾಯ್. ಸಿಯು. ಟಾಟಾ. ಬಾಯ್ ಬಾಯ್. ಬಾಯ್ ಬಾಯ್. ಸಿಯು. ಟಾಟಾ. ಎಷ್ಟು ಧೈರ್ಯ ಅಂದ್ರೆ ನನ್ ಮುಂದೆ ನನ್ ಗಂಡನಿಗೆ ಟಾಟ ಹೇಳ್ತೀಯಾ? ಆ ಕೈ ಮುರಿದೆ ಹೋದ್ರೆ ಏನೇನು? ನೀನು ಮಮ್ಮಿ, ನಾನು ಡಮ್ಮಿನಾ? ಏನೇ ಡಮ್ಮಿ? ಈಗ ನೋಡ್ತಾ ಇರು ಯಾರು ಮಮ್ಮಿ ಯಾರು ಡಮ್ಮಿ ಅಂತ. ಇಲ್ಲಿ ನೋಡಿ ನಿನ್ ಡಮ್ಮಿ. ನನ್ನ ಗಂಡಕ್ಕೆ ಜಾತ ಬಂದ ಕಂಡಿಸ್ಕೊಂಡ್ ಅಂತ ಹೇಳ್ತೀನಿ. ಅವೆರಡು ಹಾಫ್ ಮಾಡ್ತೀನಿ, ನಾನು ಮಾಡ್ಬಿಡ್ತೀನಿ. ನಿನ್ನ ಅಯ್ಯೋ, ಅವಳು ಎಷ್ಟೇ ಆದ್ರೂ ಹೆಂಗ್ಸು, ಓದಿರೋಳು. ಅವಳು ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅವಳನ್ನ ನಾನ್ ವಿಚಾರಿಸ್ಕೋತೀನಿ ಬಿಡಿ. ಹೇಳಮ್ಮ ಹೇಳು, ಬಾ. ಅವಳನ್ನ ನಾನ್ ವಿಚಾರಿಸ್ಕೋತೀನಿ ಅಂತ ಹೇಳಿಲ್ವಾ? ಸುಮ್ನೆ ನಡಿಯಮ್ಮ. ಏ ಯಾವಳೆ ನೀನು, ಇಲ್ಲಿ ಯಾಕೆ ಬಂದಿದ್ಯಾ? ಅಡಿಗೆ ಮಾಡೋಕ್ ಬಂದಿದ್ಯಾ ಇಲ್ಲ ಸಂಸಾರ ಒಡೆಯಕ್ ಬಂದಿದ್ಯಾ? ನಿನ್ನ ಏ ಇದೇನಂತ ಗೊತ್ತು ತಾನೆ? ಇನ್ ಮೇಲೆ ಈ ಸುತ್ತಮುತ್ತ ನಮ್ ಗಂಡಂದ್ರ ಜೊತೆ ವಯ್ಯಾರವಾಗಿ ನಡ್ಕೊಳ್ಳೋದ್ ನೋಡಿದ್ರೆ ಆ ಸಿದ್ಧ ಸ್ನಾನ ಮಾಡಿಸ್ಬಿಡ್ತೀನಿ. ಹಾ ಹುಷಾರ್ ನಡಿಯಲೆ. ನನ್ ಸಂಬಳ ಕೊಟ್ಬಿಟ್ಟು ಮಾಲ, ಅವಳಿಗೆ ಸಂಬಳ ಬೇಕಂತೆ, ಬಾಗಿಲು ತೆಗಿ ನಾನು ಕೊಡ್ತೀನಿ. ಅಯ್ಯೋ ನಾನು ಹೇಳ್ತೀನಿ ಬಿಡಿ. ಹಾಗೆ 36, 42, 36, 42. ನಿಂಗೆ ಸ್ಟೆಲ್ಲಾ ಮಮ್ಮಿ ಗುಟ್ಟಾಗಿ ಕಾಗದ ಕೊಡು ಅಂತ ಹೇಳಿದ್ರು.
ಡಿಯರ್, ನಾನು ಲೋಕಾಭಿಮರಾಜಲ್ಲಿ ರೂಮ್ ನಂಬರ್ 13 ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತಕ್ಷಣ ನೀ ಅಲ್ಲಿಗೆ ಬಾ, ನಿನ್ನ ಪ್ರೀತಿ ಅಷ್ಟೆಲ್ಲ. ಯೆಸ್, ಕಮ್ ಇನ್. 36 42. ಮೈ ಡಾರ್ಲಿಂಗ್ ಸ್ಟೆಲ್ಲಾ, ಡಾರ್ಲಿಂಗ್, ಬನ್ನಿ, ನಿಮಗೋಸ್ಕರನೇ ಕಾಯ್ತೀನಿ. ಅಯ್ಯೋ, ವಾಟ್ ಎ ಬ್ಯೂಟಿಫುಲ್ ಫೇಸ್, ಅಯ್ಯೋ ವಾಟ್ ಎ ಬ್ಯೂಟಿಫುಲ್ ಸ್ಮೈಲ್. ಮನೆಗಿಂತ ಹೋಟ್ಲೇ ವಾಸಿ ಅಂತ ಬಾಂದ್ಯಾ ಮೈ ಡಾರ್ಲಿಂಗ್ ಸ್ಟೆಲ್ಲಾ. ಅಯ್ಯೋ ವಾಟ್ ಎ ಬ್ಯೂಟಿಫುಲ್ ಲೇಕ್, ಒಳ್ಳೆ ತಾಜ್ ಮಹಲ್ ಶಿಲೆ ಇದ್ದಾಗಿದೆಯಲ್ಲ, ಒಂದೇ ಒಂದ್ಸಲಿ ಮುಟ್ಸು. ಅಯ್ಯೋ ಇನ್ನೊಂದ್ಸಲಿ, ಅಯ್ಯೋ ಸ್ಟೆಲ್ಲಾ ಡಾರ್ಲಿಂಗ್, ಈ ಉಂಗ್ರ ನನ್ನ ಹೆಂಡತಿ ಮ್ಯಾರೇಜ್ ಡೇಗೆ ಪ್ರೆಸೆಂಟ್ ಮಾಡಿದ್ದು, ಹೇಗಿದೆ? ವೆರಿ ನೈಸ್. ಅಯ್ಯೋ ಐ ಆಮ್ ಸಾರಿ, ನನ್ನ ಬಟನ್ ಅನ್ಕೊಂಡೆ. ಅಯ್ಯೋ ಯಾವನ ಬಯೋ. ಯೆಸ್, ಕಮ್ ಇನ್ ಸ್ಟೆಲ್ಲಾ. ನೀನು ಬರ್ದಿದ್ ಲವ್ ಲೆಟ್ರು ಹಾಲಲ್ಲೇ ಬಿದ್ದಿತ್ತು, ಸದ್ಯ ನನ್ ಹೆಂಡತಿ ಕೈಗೆ ಸಿಕ್ಕಲಿಲ್ಲ. ಸ್ಟೆಲ್ಲಾ ಡಾರ್ಲಿಂಗ್, ನೀನು ಎಸ್ ಅಂದರೆ ನಿನ್ನ ಕೈಗೆ ತಾಂಬೂಲ, ಅವಳ ಕೈಗೆ ಡೈವರ್. ನನ್ನ ಮದ್ವೆ ಆಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ನೀನ್ ಚಾಲಿ? ಎಲ್ಲೋ ಕಾಣದೇ ಇರೋ ಸ್ಥಳದಲ್ಲಿ ಒಂದು ಮತ್ಸ್ಯ ಯಂತ್ರ ಇದೆ, ಅದನ್ನ ಹೊಡಿಬೇಕು. ತೋರ್ಸು ನಿನ್ನ ಮತ್ಸ್ಯ ಯಂತ್ರನ, ಕೈ ಮಗದು ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಸ್ಟೆಲ್ಲಾ ಡಾರ್ಲಿಂಗ್, ಇಲ್ಲೋಡು, ಇದು ಮದುವೆ ದಿನ ನನ್ನ ಹೆಂಡತಿ ಉಟ್ಕೊಂಡ ರೇಷ್ಮೆ ಸೀರೆ, ಇದನ್ನ ನೀನು ಉಟ್ಕೊಂಡ್ರೆ ಆಹಾ. ಅಮ್ಮ ಸಾರ್, ಈ ಹೋಟ್ಲು ತುಂಬಾ ಡಿಸ್ಟರ್ಬೆನ್ಸ್ ಅಲ್ವಾ? ಹೌದು ಸಾರ್. ಸ್ಟೆಲ್ಲಾ, ನಮ್ಮ ಮನೇಲಿ ಇವನೊಬ್ಬ ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ, ಇವನು ಶ್ರೀಕೃಷ್ಣನೇ. ಬ್ಲಡ್ ರಿಲೇಷನ್ ಅಲ್ವಾ? ಅದಕ್ಕೆ ಈ ಲೆಟರ್ ನಮ್ಮ ಮನೇಲಿ ಸಿಕ್ತು. ನೀನೇನ ಬರ್ದಿದ್ದು? ಹೌದು ನಾನೇ. ಯಾಕಿಷ್ಟು ನಿಧಾನ ಮಾಡಿದ್ರಿ? ನಾನು ವಿರಹದಲ್ಲಿ ಬೆಂದು ಬೆಂದು. ನೀನ್ ತಿರ್ಬೋಕಿ ಅನ್ಕೊಂಡ್ಯಾ? ನಿನ್ನಂಥ ಅರೆ ಬೆತ್ತಲ ಹೆಂಗಸರು 1000 ಜನ ಬಂದ್ರು, ನನ್ನ ಹೆಂಡತಿ ಎಡಗಾಲ್ ಉಗುರ್ಗೂ ಸಮನಾಗಲ್ಲ ಕಣೆ. ಮನೇಲಿರೋ ಹೆಂಗಸರಿಗೆ ಬುದ್ಧಿ ಕಲ್ಸೋಕೆ ನಿನ್ನನ್ ಕರ್ಕೊಂಬನ್ನೆ ಹೊರತು ಅವ್ರಿಗೆ ಅನ್ಯಾಯ ಮಾಡಕ್ಕಲ್ಲ. ಇನ್ನೊಂದ್ಸಲ ನಿನ್ನ ಹಾಳ ಮುಖ ತೋರ್ಸಿದ್ರೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಮತ್ತೆ ನಿಮ್ಮ ಅಣ್ಣಂದ್ರು? ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೆಲ್ಲ ಇದೆ. ನಾನಾಗಿದ್ದಕ್ಕೆ ಒಂದೇ ಕೆನ್ನೆ ಹೊಡೆದೆ. ಈ ಕಾಗದ ನಮ್ಮ ಅಣ್ಣದ್ರ ಕೈ ಸಿಕ್ಕಿದ್ರೆ ನಿನ್ನ ಹೆಣ ಬಿದ್ದಿರೋದು. ನಮ್ ಬ್ರದರ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಉರಿಯೋ ಬೆಂಕಿ ಕಣೆ, ಬೆಂಕಿ. ನಾವು ಚಳಿ ಕಾಯಿಸ್ಕೊಳ್ಳೋ ಬೆಂಕಿ ಅಂತ ಅವನಿಗೆ ಗೊತ್ತಿಲ್ಲ. ಅಪ್ಪ ಬಂದ್ರು ಅಂತ ಕಾಣುತ್ತೆ, ಇಡೀ ಕುಟುಂಬನೇ ಹಾಜರು. ಅಯ್ಯೋ ಬೇಡಪ್ಪ ಬೇಡ, ಆಮೇಲೆ ನಮ್ಮ ಸಂಬಂಧಗಳೇ ಬೇರೆ ಆಗ್ಬಿಡುತ್ತೆ. ಪೊಲೀಸು. ಯಾರ ನೀನು? ಇವಳಿಗೂ ನಿನ್ಗೂ ಏನ ಸಂಬಂಧ? ಸಾರ್ ನನ್ ತಮ್ಮಂಗೆ ಏನು ಹೇಳ್ಬೇಡಿ ಸಾರ್, ಅವನ್ಗೇನು ಗೊತ್ತಿಲ್ಲ. ಇವಳಿಗೋಸ್ಕರ ಬಂದಿದ್ ನಾವು ಸಾರ್. ಏನು ಇನ್ನೂ ಇಬ್ರ? ಒಟ್ಟು 3 ಜನನಾ? 3 in 1 ಕಾನ್ಸ್ಟೇಬಲ್ಸ್ ಹೇಳ್ಕೊಡ್ರ.